ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಫುಡ್. ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ವೆಜ್ ಮೋಮೋಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಚಳಿಗಾಲದಲ್ಲಿ ಖಾರ ಖಾರವಾಗಿರೋಂತಹ ವೆಜ್ ಮೋಮೋಸನ್ನು ಮೋಮೋಸ್ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಎಷ್ಟು ತಿಂತಾ ಇದ್ದೀವಿ ಅಂತ ಲೆಕ್ಕನೇ ಇಲ್ದರ ಹಾಗೆ ತಿಂತಾನೇ ಇರ್ತೀವಿ ಅಲ್ವಾ. ಸೊ ಅಷ್ಟು ಚೆನ್ನಾಗಿರುತ್ತೆ ಈ ಚೈನೀಸ್ ಡಿಶ್ ಆಗಿರೋಂತಹ ಈ ವೆಜ್ ಮೋಮೋಸ್. ಸೊ ವೆಜ್ ಮೋಮೋಸ್ ಜೊತೆಗೆ ಮೋಮೋಸ್ ಚಟ್ನಿಯನ್ನು ಕೂಡ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಾನಿಲ್ಲಿ ಡೀಟೇಲಾಗಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿ ನೋಡಿದ್ರೆ ನೀವು ಕೂಡ ಇಷ್ಟೇ ಪರ್ಫೆಕ್ಟ್ ಆಗಿರೋಂತಹ ವೆಜ್ ಮೋಮೋಸನ್ನು ಮಾಡ್ಬೋದು. ಸೊ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವಿಲ್ಲಿ ಡೋನ ರೆಡಿ ಮಾಡ್ಕೊಳ್ಳೋಣ. ಸೊ ನೀವು ಮಾಡುವಂತಹ ಕ್ವಾಂಟಿಟಿಗೆ ತಕ್ಕಷ್ಟು ನೀವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. 1/2 ಟೇಬಲ್ಸ್ಪೂನ್ನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮೈದಾ ಹಿಟ್ಟು ಮತ್ತು ಸಾಲ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು, ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಸೊ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಈಗ ಇದರ ಮೇಲೆ 1 ಟೇಬಲ್ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾದ್ಕೊಳ್ಬೇಕು, 1-2 ಮಿನಿಟ್ಸ್ವರೆಗೂ ಇದನ್ನು. ಸೊ ಇದನ್ನು 1-2 ಮಿನಿಟ್ಸ್ ಚೆನ್ನಾಗಿ ನಾದಿದ್ದಾದಮೇಲೆ, ಸೊ ನೋಡಿ ಈ ರೀತಿ ಹಿಟ್ಟು ಸಾಫ್ಟ್ ಆಗುತ್ತೆ. ನೋಡಿ ಹಿಟ್ಟು ಈ ರೀತಿ ಸಾಫ್ಟ್ ಆಗಿರಬೇಕು. ಸೊ ಈಗ ಇದರ ಮೇಲೆ ವೆಟ್ ಕ್ಲಾತನ್ನು ಕವರ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ವೆಟ್ ಕ್ಲಾತನ್ನು ನಾವು ಕವರ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ನಮಗೆ ಡ್ರೈ ಆಗೋದಿಲ್ಲ. ಸೊ ನಾವು ಲಟ್ಟಿಸ್ಕೊಂಡಾಗ ನಮಗೆ ನೀಟಾಗಿ ಬರುತ್ತೆ. ಸೊ ಈಗ ಕ್ಲಾತನ್ನು ಕವರ್ ಮಾಡಿ 1 ಅವರ್ವರೆಗೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸೊ ಅಷ್ಟರಲ್ಲಿ ನಾವಿಲ್ಲಿ ಮೋಮೋಸ್ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನಿಲ್ಲಿ 4 ಟೊಮೆಟೊವನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 4 ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಾರಕ್ಕೆ 6-8 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಕೆಂಪು ಮೆಣಸಿನ್ಕಾಯಿ. ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. 1/2 ಇಂಚ್ನಷ್ಟು ಶುಂಠಿ. ಈಗ 1 ಗ್ಲಾಸ್ನಷ್ಟು ವಾಟರನ್ನು ಹಾಕ್ಕೊಳ್ಬೇಕು. 1/4 ಟೇಬಲ್ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿರೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಮೆಣಸಿನ್ಕಾಯಿ ಕೂಡ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಕೂಡ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. 10 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿದನ್ನು. ಸೊ ನೋಡಿ, ಈಗ ಇದಾಗಿದೆ. ಈಗ ಇದನ್ನು ಆರೋದಕ್ಕೆ ಬಿಡೋಣ, ಸ್ಟವ್ ಆಫ್ ಮಾಡಿ. ಸೊ ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನೀರನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಫೈನ್ ಪೇಸ್ಟ್ ರೆಡಿಯಾಗಿದೆ. ಸೊ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ಪ್ಯಾನಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ 1 ಟೇಬಲ್ಸ್ಪೂನ್ನಷ್ಟು ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ, 1 ಟೇಬಲ್ಸ್ಪೂನ್ ಶುಂಠಿ. ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಒಂದು ಸ್ವಲ್ಪ ಅದು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾದಮೇಲೆ ರುಬ್ಕೊಂಡಿರೋಂತಹ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಕುದಿಯುವಂತಹ ಟೈಮಿಗೆ ಈಗ ಇದಕ್ಕೆ 1 ಟೇಬಲ್ಸ್ಪೂನ್ನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನ್ನಷ್ಟು ಶುಗರ್, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ 1/2 ಟೇಬಲ್ಸ್ಪೂನ್ನಷ್ಟು, ಓರಿಗೆನೋ 1 ಟೇಬಲ್ಸ್ಪೂನ್ನಷ್ಟು, ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ನಷ್ಟು, ಸೋಯಾ ಸಾಸ್ 1 ಟೇಬಲ್ಸ್ಪೂನ್, ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ಸ್ಪೂನ್ನಷ್ಟು. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿರೋಂತಹ ನೀರಿನಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಇದು ಗಟ್ಟಿಯಾಗಬೇಕು. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸೊ ನೋಡಿ, 2 ಮಿನಿಟ್ಸ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ಇದೊಂದು ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಸೊ ನೋಡಿ, ಈಗ ಇದು ಮೋಮೋಸ್ ಚಟ್ನಿ ರೆಡಿಯಾಗಿದೆ. ಸೊ ನೋಡಿ, ಈಗ ಇದು ತಣ್ಣಗಾಗಿದೆ. ಸೊ ಈಗ ಇದನ್ನು ನೀವು ಒಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ 3 ಮಂತ್ಸ್ವರೆಗೂ ಇದು ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಪಿಜ್ಜಾ ಸಾಸ್ ಆಗಿಯೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಪಿಜ್ಜಾ ಸಾಸ್ಗೆ ನಾವು ಬೇಸ್ ಮೇಲೆ ಯೂಸ್ ಮಾಡ್ತೀವಲ್ಲ, ಸೊ ಆ ಸಾಸ್ ಆಗಿಯೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಸ್ಟೋರ್ ಮಾಡಿ ಹೊರಗಡೆ ಆದರೂ ಇಡ್ಬೋದು, ಫ್ರಿಡ್ಜ್ನಲ್ಲಿ ಇಟ್ಟರೆ ತುಂಬ ದಿನಗಳವರೆಗೂ ಚೆನ್ನಾಗಿರುತ್ತೆ. ಸೊ ಈಗ ನಮಗೆ ಮೋಮೋಸ್ ಚಟ್ನಿ ರೆಡಿ ಆಯಿತು. ಈಗ ನಾವು ಮೋಮೋಸ್ಗೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ.
ಈಗ 3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ 1 ಟೇಬಲ್ಸ್ಪೂನ್, ಶುಂಠಿ 1 ಟೇಬಲ್ಸ್ಪೂನ್, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು, ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು. ಸ್ಪ್ರಿಂಗ್ ಆನಿಯನನ್ನು ಕೊನೆಯಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಶುಂಠಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ನೋಡಿ, ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ 1 ಕಪ್ನಷ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ನೀವು ತುರಿದ್ಕೊಂಡು ಬೇಕಾದರೂ ಹಾಕ್ಕೊಳ್ಬೋದು. ಸೊ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ 1 ಟೇಬಲ್ಸ್ಪೂನಷ್ಟು, ಸೋಯಾ ಸಾಸ್ 1 ಟೇಬಲ್ಸ್ಪೂನ್, ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮಗೆ ಹಾಫ್ ಕುಕ್ ಆದರೆ ಸಾಕಾಗುತ್ತೆ, ತುಂಬ ಕುಕ್ ಆಗೋದೇನು ಬೇಕಾಗೋದಿಲ್ಲ. ಇದು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊನೆಯಲ್ಲಿ. ಈಗ ಇದಕ್ಕೆ ಕಾರ್ನ್ಫ್ಲೋರನ್ನು 1 ಟೇಬಲ್ಸ್ಪೂನಷ್ಟು ನೀರಿನಲ್ಲಿ ಮಿಕ್ಸ್ ಮಾಡಿದ್ದೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ 1/4 ಟೇಬಲ್ಸ್ಪೂನಷ್ಟು. ಕೊನೆಯಲ್ಲಿ 1 ಟೇಬಲ್ಸ್ಪೂನಷ್ಟು ಬಟರ್ ಹಾಕ್ಕೊಳ್ಬೇಕು. ಬಟರ್ ಹಾಕ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಬಟರ್ ನಿಮಗೆ. ಸೊ ಈಗ ಸ್ಟಫಿಂಗ್ ನಮಗೆ ರೆಡಿ ಆಗಿದೆ. ಸೊ ಈಗ ಮಾಡ್ಕೊಂಡಿರೋಂತಹ ಸ್ಟಫಿಂಗನ್ನು ನಾನಿಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವೀಗ ಮೊಮೋಸನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ನಾವಾಗಲೇ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ, ಸೊ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಸೊ ಈಗ ಕ್ಲಾತನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಈಗ ಇದನ್ನು ಸ್ಮಾಲ್ ಸ್ಮಾಲ್ ಬಾಲ್ಸ್ ಆಗಿ ಮಾಡ್ಕೊಳ್ಬೇಕು. ಸೊ ನಾವು ಮೊಮೋಸನ್ನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತೀವಲ್ವ, ಸೊ ನಮಗೆ ಬಾಲ್ಸ್ ಕೂಡ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ, ತುಂಬ ದೊಡ್ಡದೇನು ಬೇಕಾಗೋದಿಲ್ಲ. ಸೊ ಈ ರೀತಿ ಮೊದಲಿಗೆ ಈ ರೀತಿ ಬಾಲ್ಸನ್ನು ಮಾಡಿ ಇಟ್ಕೊಳ್ಬೇಕು. ಸೊ ನಾವು ಈಗ ಇದನ್ನು ಒಂದು ಬಾಲ್ನ ತೊಗೊಂಡು ಪೂರಿಯನ್ನು ಲಟ್ಟಿಸ್ಕೊಳ್ತೀವಲ್ವ, ಸೊ ಅದೇ ರೀತಿಯಾಗಿ ನಾವು ತೆಳುವಾಗಿದ್ದನ್ನು ಲಟ್ಟಿಸ್ಕೊಳ್ಬೇಕು. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿದ್ದನ್ನು ಲಟ್ಟಿಸ್ಕೊಳ್ಬೇಕು. ಸೊ ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಇದರ ಮೇಲೆ 1 ಟೇಬಲ್ಸ್ಪೂನಷ್ಟು ಸ್ಟಫಿಂಗನ್ನು ಹಾಕ್ಕೊಳ್ಳೋಣ. ಸೊ ನೋಡಿ, ಈಗ ಮೊಮೋಸನ್ನು ಹೇಗೆ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ಕೊಡ್ತಾ ಇರೋ ಹಾಗೆ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸೊ ನಾವು ಪ್ಲೀಟ್ಸನ್ನು ಹಿಡಿತೀವಲ್ವ, ಸೊ ಅದೇ ರೀತಿಯಾಗಿ. ಸೊ ನೋಡಿ, ಒಂದು ಸೈಡಿಂದ ನೀವು ಈ ರೀತಿಯಾಗಿ ಪ್ಲೀಟ್ಸನ್ನು ಇಟ್ಕೊಳ್ತಾ ಬರಬೇಕು. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಒಂದು ಸೈಡಿಂದ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸೈಡಿಂದನೂ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಎಲ್ಲವನ್ನು ಕೂಡ ಈ ರೀತಿ ಜಾಯಿನ್ ಮಾಡಿ ಸೆಂಟರ್ನಲ್ಲಿ ಒಂದ್ಸಲ ಟ್ವಿಸ್ಟ್ ಮಾಡಬೇಕು ಚೆನ್ನಾಗಿ. ಇಲ್ಲಿ ಸೆಂಟರ್ನಲ್ಲಿ ಒಂದ್ಸಲ ಟೈಟಾಗಿರುತ್ತೆ, ಟ್ವಿಸ್ಟ್ ಮಾಡಬೇಕು. ಸೊ ನಿಮಗಾಗ ಮೊಮೋಸ್ ಶೇಪ್ ಬರುತ್ತೆ. ಸೊ ಈಗ ಇದು ಒಂಥರ ಡಿಸೈನ್ ಆಯಿತು ಮೊಮೋಸ್ ಮಾಡೋದು. ಸೊ ಇನ್ನು 2 ಥರ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಈಗ 1 ಸ್ಪೂನ್ನಷ್ಟು ನಾನಿಲ್ಲಿ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡ್ಕೊಳ್ಬೇಕು. ಸೊ ವಾಟರ್ನ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಈ ಎಡ್ಜಿಂದ ಈ ಕಡೆಗೆ ಒಂದ್ಸಲ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡ್ಕೊಂಡಿದ್ದಾದ್ಮೇಲೆ ಎಡ್ಜಸ್ನೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಪ್ರೆಸ್ ಮಾಡಿದ್ದಾದಮೇಲೆ ಸೊ ನೋಡಿ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ಹಾಗೆ ಈ ರೀತಿ ಈ 2 ಎಡ್ಜಸ್ನೂ ಕೂಡ ಈ ರೀತಿ ಜಾಯಿನ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ಈ ರೀತಿ ಕೂಡ ಮೊಮೋಸ್ ಶೇಪನ್ನು ಮಾಡ್ಕೊಳ್ಬೋದು. ಸೊ ಇದು ಇನ್ನೊಂದು ರೀತಿ ಆಯಿತು. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಸೊ ಈಗ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ಪೂರಿ ಥರ ಲಟ್ಟಿಸ್ಕೊಂಡಿದ್ದಾದ್ಮೇಲೆ 1 ಟೇಬಲ್ಸ್ಪೂನಷ್ಟು ಸ್ಟಫಿಂಗನ್ನು ಹಾಕ್ಕೊಳ್ಳಿ. ಸೊ ಈಗ ಈ ರೀತಿ ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಕ್ಲೋಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದನ್ನು
ಸೊ ನೋಡಿ ರೀತಿ ಎಡ್ಜಸ್ನೆಲ್ಲ ಒಂದ್ಸಲಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತಾ ಇರೋ ಹಾಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ನಾವು ಕಡುಬಿಗೆಲ್ಲ ಮಾಡ್ತೀವಲ್ವ, ಸೊ ಅದೇ ರೀತಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಎಡ್ಜಸ್ನೆಲ್ಲ ಒಂದ್ಸಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಸೊ ಈ ರೀತಿ ಎಲ್ಲ ಫೋಲ್ಡ್ ಮಾಡ್ಕೊಳ್ಬೇಕು. ಸೊ ಈಗ ಇದು ಒಂದು ರೀತಿ ಡಿಸೈನ್ ಆಗುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಬೆಂಡ್ ಮಾಡಿದ್ರೆ ಇದನ್ನು, ಸೊ ಈಗ ಇದು ಒಂದು ಡಿಸೈನ್ ರೆಡಿ ಆಯಿತು. ಸೊ ನಿಮಗೆ ಯಾವ ಡಿಸೈನ್ ಈಸಿ ಅಂತ ಅನಿಸುತ್ತೋ ನೀವು ಆ ಡಿಸೈನಲ್ಲಿ ಮೊಮೋಸನ್ನು ಮಾಡ್ಕೊಳ್ಬೋದು. ಸೊ ಈಗ ನಾನು ಮೊಮೋಸ್ನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಮೊಮೋಸನ್ನು ಬೇಯಿಸ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ. ಸೊ ಈ ಸ್ಟ್ರೈನರ್ಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋಣ. ಈ ರೀತಿ ಆಯಿಲನ್ನು ಅಪ್ಲೈ ಮಾಡಿಕೊಂಡಾಗ ಮೊಮೋಸ್ ಬೆಂದಾದಮೇಲೆ ನಮಗೆ ಈಸಿಯಾಗಿ ಬರುತ್ತೆ, ಸ್ಟಿಕ್ಕಿ ಆಗೋದಿಲ್ಲ. ಸೊ ಈಗ ರೆಡಿ ಮಾಡ್ಕೊಂಡಿರೋಂತಹ ಮೊಮೋಸ್ನೆಲ್ಲ ಕೂಡ ಇದರೊಳಗಡೆ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ ರೀತಿ ಇಟ್ಕೊಂಡಿದ್ದಾಗಿದೆ. ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ನೀರನ್ನು ಇಟ್ಟಿದ್ದೀನಿ. ಸೊ ನೀರು ಕೂಡ ಬಾಯ್ಲ್ ಆಗ್ತಾ ಇದೆ. ಸೊ ಈಗ ಮೊಮೋಸನ್ನು ಇಲ್ಲಿ ಇಟ್ಕೊಳ್ಳೋಣ ಸ್ಟ್ರೈನರನ್ನು. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 10 ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನೋಡಿ ಈ ರೀತಿ ಕೂಡ ಬೇಯಿಸ್ಕೊಳ್ಬೋದು. ಇನ್ನೊಂದು ರೀತಿ ನಾವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಟ್ಟು ಬೇಯಿಸ್ಕೊಳ್ಬೋದು. ಸೊ ನಾನು ನಿಮಗೆ ಇಲ್ಲಿ ತೋರಿಸೋದಕ್ಕೋಸ್ಕರ ಒಂದು ಪ್ಲೇಟ್ನಲ್ಲಿ ಮಾತ್ರ ಇಟ್ಟು ಮಾಡ್ತಾ ಇದ್ದೀನಿ. ಸೊ ಆಯಿಲನ್ನು ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಮಾಡ್ಕೊಂಡಿರೋಂತಹ ಮೊಮೋಸ್ನೆಲ್ಲ ಈ ರೀತಿ ಇಡ್ಲಿ ಪ್ಲೇಟ್ನಲ್ಲಿ ಇಟ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕೂಡ 10 ಮಿನಿಟ್ಸ್ವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈಗ ನೋಡಿ ಫಸ್ಟಿಗೆ ಇಟ್ಟಂತಹ ಮೊಮೋಸ್ ಇಲ್ಲಿ 10 ಮಿನಿಟ್ಸ್ ಆಗಿದೆ. ಸೊ ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ಈಗ ನಾವು ಮೊಮೋಸನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಎಷ್ಟು ಟೇಸ್ಟಿ ಟೇಸ್ಟಿ ಆಗಿರೋಂತಹ, ಖಾರ ಖಾರವಾಗಿರೋಂತಹ, ಎಮ್ಮಿ ಎಮ್ಮಿ ಆಗಿರೋಂತಹ ಸ್ಟ್ರೀಟ್ ಸ್ಟೈಲ್ನಲ್ಲಿ ವೆಜ್ ಮೊಮೋಸ್ ರೆಡಿ ಆಗಿದೆ. ಮಾಡೋದು ತುಂಬ ಈಸಿ ಅಲ್ವಾ? ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಈಸಿಯಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಸೊ ತಪ್ಪದೇ ಟ್ರೈ ಮಾಡಬೇಕಾಗಿರೋಂತಹ ರೆಸಿಪಿ ಇದು. ಸೊ ಈ ಮೊಮೋಸ್ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಇದರ ಮಜಾನೇ ಬೇರೆ. ಸೊ ತಪ್ಪದೇ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ರೆಸಿಪಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.